ಮಹಾರಾಷ್ಟ್ರದಲ್ಲಿ ಚುನಾವಣೆ ಅಖಾಡ ರಂಗೇರ್ತಾ ಇದೆ. ಭರ್ಜರಿಯಾಗಿ ಕಾಂಗ್ರೆಸ್ ಹಾಗೂ ಬಿಜೆಪಿ ಭರವಸೆಯ ಮಹಾಪುರವನ್ನೇ ಅರಸ್ತಾ ಇದ್ದಾರೆ. ಮಹಾರಾಷ್ಟ್ರದ ಜನರಿಗೆ ಆಶ್ವಾಸನೆಯನ್ನು ನೀಡಿದೆ ಬಿಜೆಪಿ. ಇವತ್ತು ಪ್ರಣಾಳಿಕೆಯ ಸಂಕಲ್ಪ ಪತ್ರವನ್ನು ಬಿಡುಗಡೆ ಮಾಡಿದ್ದಾರೆ. ಕೆಲವು ಕಡೆ ಯಾವುದು ಉಚಿತ 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 ಕೊಡಬಾರದು ಅಂತ ಹೇಳಿ ಬಿಜೆಪಿ ಹೇಳ್ತಾ ಇತ್ತು, ಮಹಾರಾಷ್ಟ್ರದಲ್ಲಿ ಅದೇ ಉಚಿತ ಮಾದರಿಯನ್ನು ಅನುಸರಿಸ್ತಾ ಇದೆ. ರೈತರು, ಮಹಿಳೆಯರು ಹಾಗೂ ಯುವಕರ ಮೇಲೆ ವಿಶೇಷ ಗಮನವನ್ನು ಸೆಳೀತಾ ಇದೆ. ಬಡವರ ಕಲ್ಯಾಣಕ್ಕೆ ಬಿಜೆಪಿ ಬದ್ಧ ಅಂತ ಹೇಳಿ ಅಮಿತ್ ಶಾ ಹೇಳಿದ್ದಾರೆ. ಮಹಾರಾಷ್ಟ್ರದಲ್ಲಿ ರೈತರ ಸಾಲ ಮನ್ನಾ ಭರವಸೆ ಕೊಟ್ಟಿದ್ದಾರೆ, ರೈತರ ಸಾಲ ಮನ್ನಾ ಭರವಸೆಯನ್ನು ಕೊಟ್ಟಿದ್ದಾರೆ. 100 ದಿನದೊಳಗೆ $1 ಟ್ರಿಲಿಯನ್ ಆರ್ಥಿಕತೆಯ ಗುರಿ, $1 ಟ್ರಿಲಿಯನ್ ಆರ್ಥಿಕತೆಯ ಗುರಿಯನ್ನು ಹೊಂದಲಾಗುತ್ತೆ. 25 ಲಕ್ಷ ಉದ್ಯೋಗ ಸೃಷ್ಟಿಯಾಗುತ್ತೆ. ವಿದ್ಯಾರ್ಥಿಗಳಿಗೆ ಆರ್ಥಿಕ ನೆರವು ನೀಡಲಾಗುತ್ತೆ. ವಿದ್ಯುತ್ ಬಿಲ್ಗಳಲ್ಲಿ ಶೇಕಡಾ 30%ರಷ್ಟು ರಿಯಾಯಿತಿಯನ್ನು ಕೊಡ್ತೀವಿ ಅಂತ. ಜೊತೆಗೆ ವೃದ್ಧಾಪ್ಯ ವೇತನ OAP ಓಲ್ಡ್ ಏಜ್ ಪೆನ್ಷನ್ ಅಂತ ನಾವೇನು ಕರಿತೀವಿ, 2100ಕ್ಕೆ ಏರಿಕೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಳ್ಳಿಗಳಿಗೆ ಉತ್ತಮ ರಸ್ತೆ, 25,000 ಮಹಿಳಾ ಪೊಲೀಸರ ನೇಮಕಾತಿ, ಆಶಾ ಕಾರ್ಯಕರ್ತರಿಗೆ ಮಾಸಿಕ 15,000 ರೂಪಾಯಿ ವೇತನ, ಮಹಾರಾಷ್ಟ್ರವನ್ನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹಬ್ ಮಾಡುವಂಥ ಭರವಸೆ, ಇದು ಪ್ರಣಾಳಿಕೆ ಇವತ್ತು ಬಿಡುಗಡೆ ಮಾಡಿದ್ದಾರೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ. ತಾಲಿಯಾ ಬಜಾಯಿಯೇ ಜರೂರ್. ದೇಶಕ್ಕೆ ಸಬ್ಸೆ ಬಡಿ ಪಾರ್ಟಿ ಕಾ ಮಹಾರಾಷ್ಟ್ರಕ್ಕೆ ಚುನಾವ್ ಕಾ ಘೋಷಣಾ ಪತ್ರ ಬಂದ್ ರಹಾ ಹೈ, ಹಮ್ ಸಬ್ಕೆ ಲಿಯೆ ಬಡೆ ಗರ್ವ ಕಾ ವಿಷಯ ಹೈ. ತಾಲಿಯಾ ಬಜಾಯಿಯೇ ಜರೂರ್. ದೇಶ ಕೆ ಸಬ್ಸೆ ಬಡಿ ಪಾರ್ಟಿ ಕಾ ಮಹಾರಾಷ್ಟ್ರಕ್ಕೆ ಚುನಾವ್ ಕಾ ಘೋಷಣಾ ಪತ್ರ ಬಂದ್ ರಹಾ ಹೈ, ಹಮ್ ಸಬ್ಕೆ ಲಿಯೆ ಬಡೆ ಗರ್ವ ಕಾ ವಿಷಯ ಹೈ.